ಎರಡನೇ ಬಾರಿ ಚಾಮರಾಜನಗರ ಜಿಲ್ಲೆಗೆ ಭೇಟಿಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ನೀಡಲಿದ್ದಾರೆ ಎನ್ನುವ ಕಾರ್ಯಕ್ರಮಕ್ಕೆ ವರುಣ ಕಾಡುವಂತ ಆತಂಕ ಕೂಡ ಶುರುವಾಗಿದೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ನಾಳೆ ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆಗಮಿಸಲಿದ್ದಾರೆ ಆದರೆ ಈಗಾಗಲೇ ಮಳೆಯಿಂದ ಕ್ರೀಡಾಂಗಣದಲ್ಲಿ ನೀರು ನಿಂತು ವೇದಿಕೆ ಆವರಣ ಕೆಸರುಮಯವಾಗಿದೆ ಎನ್ನುವ ಅಧಿಕಾರಿಗಳು ಪೀಚಿಗೆ ಸಿಲುಕಿದ್ದಾರೆ ಮಾಂಡೋಸ್ ಚಂಡಮಾರುತದ ಪರಿಣಾಮ ಕಳೆದ 3-4 ದಿನಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ಎಡಬಿಡದೆ ಮಳೆಯಾಗ್ತಾ ಇದ್ದು ಇನ್ನು 3 ದಿನಗಳ ಕಾಲ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಸದ್ಯ ನೀಡಿದೆ ಇನ್ನು ಸದ್ಯ ಕೆಸರುಮಯವಾಗಿರುವಂತ ಸ್ಥಳಕ್ಕೆ ಮಣ್ಣು ಸುರಿದು ಹದವನ್ನ ಮಾಡುತ್ತಿದ್ದಾರೆ ಇನ್ನು ಕ್ರೀಡಾಂಗಣದ ಒಳಗೆ ನೀರು ನುಗ್ಗದಂತೆ ಚರಂಡಿಗಳನ್ನು ಸಹ ತೆಗೆದಿದ್ದಾರೆ ಒಂದು ವೇಳೆ ಮತ್ತೆ ಜೋರು ಮಳೆಯಾದರೆ ಮುಂದೇನು ಎಂಬಂತ ಚಿಂತೆ ಸದ್ಯಕ್ಕೆ ಕಾಡ್ತಾ ಇದೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಎರಡನೇ ಬಾರಿ ಜಿಲ್ಲೆಗೆ ಭೇಟಿಯನ್ನ ಕೊಡ್ತಾ ಇದ್ದು 100 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಕೊಡಲಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ